ಗುಂಡ್ಲುಪೇಟೆ ವರದಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕೊಡಸೋಗೆ ಗ್ರಾಮದಿಂದ ಕೆಎಸ್ ದಯಾನಂದ ಸಾಗರ ಬಿನ್ ಸದಾನಂದ ಅವರು 2022-23 ಸಾಲಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಪಟ್ಟಣದ ಖಾಸಗಿ ರೆಸಾರ್ಟ್ನಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ತದನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಮತದಾರರು ನನಗೆ ಒಮ್ಮೆ ಅವಕಾಶವನ್ನು ಮಾಡಿಕೊಟ್ಟರೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಮೂಲಕ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ವರದಿ ರಾಜೇಶ್ ಭಟ್ಟರು, ಗುಂಡ್ಲುಪೇಟೆ. ಪೂರ್ತಿ ಪಡಬೇಕು, ಗೆಲ್ಸಿ ಕಳಿಸ್ಕೊಳ್ಬೇಕು, ಅಸೆಂಬ್ಲಿ ಕಳಿಸ್ಕೊಳ್ಬೇಕು ಅಂತ ನಾ ಕೇಳ್ತಾ ಇದ್ದೇನೆ. ಎಲ್ಲಿ ಏನೇನು ಆಕ್ಟಿವೇಶನ್ ಆಗ್ತಾರೆ, ಬರೀ ಲೀಗಲ್ ಅಲ್ಲಿಗಲ್ ವಿಚಾರಕ್ಕೂ ಕೂಡ ತಲೆ ಹಾಕ್ತಾರೆ. ಏನು ಮಾಡ್ತಾರೆ, ನ್ಯಾಯನ ಅನ್ಯಾಯ ಅಂತಂದ್ರೆ ಅನ್ಯಾಯನ ನ್ಯಾಯ ಅಂತಾರೆ. ಇದನ್ನ ಬೇಕಾದ್ರೆ ನಾನು ಯಾವತ್ತಿಗೂ ನನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ತೋರಿಸ್ತೀನಿ. ಯಾರು ಭ್ರಷ್ಟ ರಾಜಕಾರಣಿಗಳಾದ್ರೂ ಅದನ್ನ ಪ್ರೂವ್ ಮಾಡಿ ನಾನು ತೋರಿಸೇ ತೋರಿಸ್ತೀನಿ. ಅವ್ರನ್ನ ಕಟ್ಟಕಟ್ಟೆ ನಿಲ್ಲಿಸಿ ಪರಾಪ ಬೇರೆಯವ್ರ ಕಳಿಸೋದು ಸತ್ಯ. ನೀವು ಧರ್ಮಸ್ಥಳ ಮಂಜುನಾಥ್ ಸಾಕ್ಷಿ ಆದರೂ ಕಳಿಸೇ ಕಳಿಸ್ತೀನಿ. ಇದರಿಂದ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ, ಯಾರಿಂದ ಡಾಮಿನೆಂಟ್ ಲೀಡರ್ ಆಗಲಿ, ನಾಟ್ ಅಟ್ ಆಲ್. ಬಟ್ ಯುವರ್ ಫೇಸ್ ಯುವರ್ ದಯಾನಂದ ಸಾಗರ್ ಎಷ್ಟೋ ಸರಿ ಅನ್ಯಾಯ ಆಗಿದೆ, ಅದನ್ನ ತಡೆಯಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕಳ್ಳರುಗಳೇ ಸೇರ್ಕೊಂಡಿದ್ದಾರೆ. ಕಳ್ಳರುಗಳ ಯಾವತ್ತೂ ಮುಂಚೂಣಿಯಾಗಿ ಬರೋದಡ. ಒಳ್ಳೆಯವ್ರು ತಗೊಂಬನ್ನಿ, ಒಳ್ಳೆಯ ರಾಜಕಾರಣದಿಂದ ನಮ್ಮ ಗೆಲ್ಸಿ ಕಳಿಸ್ಕೊಡ್ತಾ ನಾ ಕೇಳ್ಕೊತಾ ಇದ್ದೀನಿ. ನೀವು ನಮಸ್ಕಾರ. ನಮ್ಮ ಗುಂಡ್ಲುಪೇಟೆ ಜನರ ಕೇಳ್ಕೊಳ್ಳೋದೇನೆಂದರೆ, ನಾನು ಸ್ವಾತಂತ್ರ್ಯಗಾಗಿ ದಯಾನಂದ ಸಾಗರ್ ಅಭ್ಯರ್ಥಿ ಆಗ್ತೀನಿ. ಅವ್ರಿಗೆ ಆಗ್ತಿರೋ ನನಗೆ ಗುಂಡ್ಲುಪೇಟೆ ಜನತೆ ನನಗೆ ವೋಟ್ ಮಾಡಿ ಸಹಕರಿಸ್ಬೇಕು ಅಂತ ಕೇಳ್ಕೊತಾರೆ. ಯಾಕೆಂದರೆ ನಮ್ಮ ತಾಲೂಕಿನಲ್ಲಿ ಹಲವಾರು ರಾಜಕಾರಣಿಗಳು ಭ್ರಷ್ಟಾಚಾರದಿಂದ ತೊಡಗಿದ್ದು ಇನ್ನು ಹೋಗಲಾಡಿಸ್ಬೇಕು. ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು. ನಮ್ಮ ತಾಲೂಕಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು. ಒಂದು ತಾಲೂಕು ಒಂದು ಸುವ್ಯವಸ್ಥೆನ ಕಾಪಾಡಬೇಕು. ಒಂದು ಲಾ ಆರ್ಡರ್ ಮೇಂಟೆನೆನ್ಸ್ ಇಲ್ಲ. ಒಂದು ರಾಜಕೀಯ ಒಂದು ದುರಾಡಳಿತ, ಭ್ರಷ್ಟಾಚಾರ ಮತ್ತು ಪ್ರತಿಯೊಂದು ಅಕ್ರಮಗಳಿಂದ ಕೂಡಿದ್ದು ಇದನ್ನು ನಮ್ಮ ತಾಲೂಕಿನ ತೊಲಗಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕೆಂದರೆ ಇನ್ನು ಹಲವಾರು ವರ್ಷಗಳಿಂದ ಬರೀ ಭ್ರಷ್ಟ ರಾಜಕಾರಣಿಗಳೇ ಬಂದಿದ್ದು ಏನೂ ಮಾಡಲ್ಲ, ಸಾಧನೆಗಳೇ ಸುಮ್ಮನೆ. ಕೇಳಿದರೆ ಅವರಿಂದ ಇವರಿಂದ ಇವರೇ ಬರೀ ಕೆಸರಾಡ್ಕಲ್ಲಿ ಹೆಚ್ಚಿಕೊಂಡಿದ್ದಾರೆ. ಇವತ್ತು ಹೊಸಮುಖಗಳಿಗೆ ಮತ್ತು ಒಬ್ಬ ಸಮಾಜ ಸೇವಕರಿಗೆ ನೀವು ಒಂದು ಸ್ಫೂರ್ತಿ ತುಂಬಬೇಕು ನಮ್ಮ ತಾಲೂಕಿನ ಜನತೆಗೆ ಕೇಳ್ತಾ ಇದ್ದೀನಿ.